ದೆಹಲಿ ಜಂತರ್ ಮಂತರ್ನಲ್ಲಿ ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಪ್ರಾರಂಭ ಮಾಡಿದಾಗ ಇಡೀ ದೇಶದ ಜನ ಭಾವನಾತ್ಮಕವಾಗಿ ಸ್ಪಂದನೆಯನ್ನು ಮಾಡಿದರು. ದೊಡ್ಡ ಆಂದೋಲನ ಆಗಿತ್ತು. ಮೊನ್ನೆ ನವೆಂಬರ್ 8 ತಾರೀಕಿಗೆ ಈ ದೇಶದ ಪ್ರಧಾನಿ ಮಾನ್ಯ ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಡಿಮೋನಿಟೈಸೇಷನ್ ತಂದ ನಂತರ ಇಡೀ ದೇಶದ ಜನ ಒಂದು ರೀತಿಯಲ್ಲಿ ಜನಸಾಮಾನ್ಯನು ಕೂಡ ಈ ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಭಾಗಿಯಾಗಿದ್ದಾರೆ. ಸಂಕಟ ಪಡೋದ್ರ ಮುಖಾಂತರ, ಕ್ಯೂನಲ್ಲಿ ನಿಲ್ಲೋ ಮುಖಾಂತರ ಈ ಒಂದು ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾವು ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಒಬ್ಬ ಜನಸಾಮಾನ್ಯ ಏನು ಬಯಸ್ತಾನಂತ ಹೇಳಿದರೆ, ಯಾರು ಭ್ರಷ್ಟಾಚಾರ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ ಅವರಿಗೆ ತಕ್ಷಣನೇ ಶಿಕ್ಷೆ ಆಗಬೇಕು ಅನ್ನೋದನ್ನು ಕ್ಯೂನಲ್ಲಿ ನಿಂತ್ಕೊಂಡಂತಹ ಮನುಷ್ಯ ನೋಟಿಗೋಸ್ಕರ ಒಂದು 500 ರೂಪಾಯಿ 1,000 ರೂಪಾಯಿ 2,000 ಸಲುವಾಗಿ ಇಡೀ ದಿನ ಕ್ಯೂನಲ್ಲಿ ನಿಂತ್ಕೊಂಡಂತಹ ಸಾಮಾನ್ಯ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕಿಕೊಂಡಂತಹ ಮಂತ್ರಿ ಆಗಿರ್ಬೋದು ಅಧಿಕಾರಿ ಆಗಿರ್ಬೋದು ತಕ್ಷಣ ಶಿಕ್ಷೆ ಆಗಬೇಕು ಅಂತ ಬಯಸ್ತಾ ಇದ್ದಾನೆ. ಆದರೆ ಕರ್ನಾಟಕದಲ್ಲಿ ಇತ್ತೀಚಿನ ಕಳೆದ ಒಂದು 8-10 ದಿನದಿಂದ ನಡೀತಾ ಇರುವಂಥ ಬೆಳವಣಿಗೆಗಳನ್ನು, ಜಯಚಂದ್ರ ಮತ್ತು ಚಿಕ್ಕರಾಪ್ಪ ಅವರ ಮನೆ ಮೇಲೆ ದಾಳಿ ಮಾಡಿದಾಗ 2,000 ರೂಪಾಯಿ ನೋಟುಗಳು ಕೋಟಿಗಟ್ಟಲೆ ಸಿಕ್ತು. 4.6 ಕೋಟಿ ರೂಪಾಯಿ, ಇನ್ನೊಬ್ಬರ ಮನೆಯಲ್ಲಿ 10 ಕೋಟಿ, ಹಿಂಗೇನೋ ಕೋಟಿ ಲೆಕ್ಕದಲ್ಲಿ ಸಿಕ್ತು. ಆ ತನಿಖೆ ಮುಂದುವರೆದಾಗ ಅದರ ಹಿಂದೆ ಇಬ್ಬರು ಸಚಿವರು ಕೂಡ ಇದ್ದಾರಂತೇಳಿ ಕಳೆದ 2 ದಿನದಿಂದ ಅದು ವಿದ್ಯಮಾನ ಅದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ನನ್ನ ಅನುಭವದ ಪ್ರಕಾರ ಮಾಧ್ಯಮದಲ್ಲಿ ಬಂದಿದೆ ಅಂತ ಹೇಳಿದರೆ ಆಂತರಿಕ ಮಾಹಿತಿ ಇಲ್ಲ, ಯಾರೂ ಕೂಡ ಆ ರೀತಿ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಹೆಸರುಗಳನ್ನು ಬರೆಯೋದಿಲ್ಲ. ಇಷ್ಟೆಲ್ಲ ಗೊತ್ತಾದ ಮೇಲೂ ಕೂಡ ಅವ್ರನ್ನ ಹಂಗೆ ಸುಮ್ಮನೆ ಬಿಟ್ಟರೆ ಇವತ್ತೇನೋ ಜನಸಾಮಾನ್ಯ ನಂದ್ಕೊಳ್ತಾ ಇದ್ದಾನಲ್ಲ, ಒಂದು 10 ರೂಪಾಯಿಗೆ ಸಲುವಾಗಿಯೂ ಕೂಡ ಒದ್ದಾಡ್ತಾ ಇದ್ದಾನಲ್ಲ, ಅವನ ಆಕ್ರೋಶ ಮುಗುಲು ಮುಡ್ತದೆ. ಇಂಥದಕ್ಕೆ ಅಧಿಕಾರದಲ್ಲಿದ್ದಂಥವರು ಅವಕಾಶ ಕೊಡಬಾರದು. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ ಈ ರಾಜ್ಯದ ಜನ. ತಕ್ಷಣವೇ ಯಾರ ಹೆಸರು ಕೇಳಿ ಬಂದಿದೆ, ಸಚಿವರ ಹೆಸರು ಕೇಳಿ ಬಂದಿದೆ, ತಕ್ಷಣವೇ ಅವ್ರನ್ನ ಕರೆದು ರಾಜೀನಾಮೆ ಪಡ್ಕೋಬೇಕು. ಆವಾಗ ಮಾತ್ರ ಜನಸಾಮಾನ್ಯನಿಗೆ, ನೊಂದುಕೊಂಡಂತಹ ಜನಸಾಮಾನ್ಯನಿಗೆ ನ್ಯಾಯ ಕೊಡಿಸೋದಕ್ಕೆ ಆಗ್ತದೆ. ಮೇಟಿ ಅವರ ವಿಚಾರದಲ್ಲಿನೂ ಕೂಡ ಅದು ಅವರ ವೈಯಕ್ತಿಕ ವಿಷಯವಾದರೂ ಕೂಡ ಹಿಂದೆ ನಾವು ಕೇಳಪಟ್ಟಿದ್ದು, ಮಾನ್ಯ ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆದಾಗ ಚಿತ್ತಾಪುರ ಕ್ಷೇತ್ರದ ಒಬ್ಬ ಶಾಸಕರು ಮತ್ತು ಅವಾಗ ಸಚಿವರು ಆಗಿದ್ದರು, ಈ ಥರ ಲೈಂಗಿಕ ಹಗರಣ ಕೇಳಿ ಬಂದ ತಕ್ಷಣವೇ ಅವ್ರನ್ನ ಕರೆದು ರಾಜೀನಾಮೆ ತೊಗೊಂಡ್ಬಿಟ್ರು. ಅವಾಗ ಈ ಥರ CD ಬಿಡುಗಡೆ ಮಾಡೋದು, ಟೈಮ್ ಕೊಡೋದು, ಒಂದು 2 ದಿನ ಬಿಟ್ಟು CD ಬಿಡುಗಡೆ ಮಾಡ್ತೀನಿ ಅನ್ನೋದು ಏನೂ ಇದ್ದಿದ್ದಿಲ್ಲ. ಸುಮ್ಮನೆ ಏನೋ ಒಂದು ಪತ್ರಿಕೆಯಲ್ಲಿ ವರದಿಯಾಯಿತು, ಅವ್ರು ಕರೆಸಿ ರಾಜೀನಾಮೆ ತೊಗೊಂಡ್ರು, ಅವರು ಕೂಡ ರಾಜೀನಾಮೆ ಕೊಟ್ಟು ಹೋದರು. ಆ ಒಂದು ನೈತಿಕತೆಯನ್ನು ಜನ ಇವತ್ತಿಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಏನಾಗಿದೆ, ಮಾಧ್ಯಮದಲ್ಲಿ ಬಿಡುಗಡೆ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಜೀನಾಮೆ ಪಡ್ಕೊಳ್ತಾ ಇದ್ದಾರೆ. ಇದು ಆಗಬಾರದು. ಹೀಗಾಗಿ ಇವತ್ತು ನಾವು ಒಬ್ಬ ಅಧಿಕಾರದಲ್ಲಿರುವಂತಹವ್ರ ಜವಾಬ್ದಾರಿ ಏನು, ಜನಸಾಮಾನ್ಯನಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡಬೇಕು. ಸಾಮಾನ್ಯ ಮನುಷ್ಯನಿಗೆ ಒಂದು ನ್ಯಾಯ, ಅವನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕ್ಯೂನಲ್ಲಿ ನಿಂತ್ಕೊಳ್ತಾನೆ. ಇತ್ತಾಗೆ ಬ್ಯಾಂಕ್ ಅಧಿಕಾರಿಗಳ ಜೊತೆಗೆ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೋಟಿಗಟ್ಟಲೆ ಹಣ 2,000 ರೂಪಾಯಿ ಹೊಸ ನೋಟ್ ಕಂತೆ ನೋಟನ್ನು ಅವ್ರ ಮನೆಯಲ್ಲಿ ಇಡ್ತಾರೆ. ಇವತ್ತು ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ, ಆ ಜಯಚಂದ್ರ ಅವರು ಶ್ರೀಮತಿ ಅವರು ಹೇಳಿಕೆ ಕೊಡ್ತಾ ಇದ್ದಾರಂತೆ, ಅದು ಇಬ್ಬರು ನಮ್ದು ದುಡ್ಡಲ್ಲ, ಅದು ಇಬ್ಬರು ಅಧಿಕಾರಿ ಇಬ್ಬರು ಮಂತ್ರಿ ಸಚಿವರ ದುಡ್ಡದು. ಅಂದರೆ ಅಧಿಕಾರಿಗಳ ಮನೆ ಏನು ಮಿನಿಸ್ಟರ್ಗಳು ಗೊಡೋಣ, ದುಡ್ಡಿಡೋದಕ್ಕೆ ಗೊಡೋಣ, ಅವ್ರು ಹೇಳೋ ರೀತಿ ಹಾಗೇ ಇದೆ. ಇಬ್ಬರು ಸಚಿವರ ದುಡ್ಡು ನಮ್ಮ ಮನೆಯಲ್ಲಿ ಕಂತೆಗತ್ತಲೆ ದುಡ್ಡು ಇಟ್ಟಿದ್ದಾರಂತ ಹೇಳಿದ್ರೆ ನಾವು ಒಂದು ಅರ್ಥ ಇಸ್ಕೋಬೇಕು ಸಾಮಾನ್ಯರು ಜನಸಾಮಾನ್ಯರು ಏನಂತಂದರೆ, ಅಧಿಕಾರದಲ್ಲಿರೋರು ಗೊಡೋನುಗಳು ಏನು ದುಡ್ಡು ಇಡೋದಕ್ಕೆ ಒಂದು ಗೋಡೌನ್ ಇರಬೇಕಾಗತ್ತೆ, ಅದು ಅಧಿಕಾರಿಗಳದ್ದು. ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಇವತ್ತು ಇಡೀ ದೇಶದ ಜನ ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ನಿಂತ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಆರೋಪದಲ್ಲಿ ಸಿಕ್ಕಾಕೊಂಡವ್ರನ್ನ ಏನೂ ಮಾತಾಡಿಸದೆ ಅವ್ರನ್ನ ಬಚಾವ್ ಮಾಡೋದ್ರ ಸಲುವಾಗಿ, ಅವ್ರನ್ನ ಉಳಿಸ್ಕೊಳ್ಳೋದ್ರ ಸಲುವಾಗಿ ಏನಾದರೂ ಪ್ರಯತ್ನ ನಡೆದರೆ ಖಂಡಿತ ಅದು ಅಕ್ಷಮ್ಯ ಅಪರಾಧ. ಇನ್ನೂ ಒಂದು ಕೆಲವೊಂದಿಷ್ಟು ತುಂಬ ನಾವು ಬಯಸದೇ ಇರುವಂಥ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೀವಿ. ಪೊಲೀಸ್ ಅಧಿಕಾರಿಗಳು, ಮಾಜಿ ಅಧಿಕಾರಿಗಳು ಮತ್ತು ಸ್ವತಃ ಈಗಿರುವಂಥ ಪೊಲೀಸ್ ಪೇದೆಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅಮಾನತುಗೊಂಡಿದ್ದಾರೆ ಮತ್ತು ವಜಾನು ಕೂಡ ಗೊಂಡಿದ್ದಾರೆ ಒಂದಿಷ್ಟು ಜನ. ಆ ನೋಟ್ ವೈಟು ಬ್ಲ್ಯಾಕು ಆ ಇದರಲ್ಲಿ ಪೊಲೀಸ್ ಇಲಾಖೆಗೆ, ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಅವರದೇ ಆದಂಥ ಕೆಲಸ ಇದೆ.
ಬ್ಲ್ಯಾಕ್ ಮನಿ ವೈಟ್ ಮಾಡೋದನ್ನ ನಿಲ್ಲಿಸೋದು ಪೂರ್ತಿಯಾಗಿ ಪೊಲೀಸ್ ಇಲಾಖೆ ಕೆಲಸ ಅಲ್ಲದು ಐಟಿ ಇಲಾಖೆ ಕೆಲಸ ಅದಕ್ಕಾಗಿನೇ ಐಟಿ ಇಲಾಖೆ ಇದೆ ಅದಕ್ಕಾಗಿನೇ ಇಡಿ ಇಲಾಖೆ ಇದೆ ಅವರು ಮಾಡಬೇಕಾಗಿರೋ ಕೆಲಸನ ಇದು ಅವರ ಜೂರಿಸ್ಡಿಕ್ಷನ್ ಬರುವಂತ ಕೆಲಸನ ಪೊಲೀಸ್ನವರು ನಿಂತ್ಕೊಂಡು ಮಾಡಿ ಹಗರಣದಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಇದರಲ್ಲಿ ಪೊಲೀಸ್ ಸಿಬ್ಬಂದಿಗಳು ಒಂದು ಅರ್ಥ ಮಾಡ್ಕೋಬೇಕು ಈ ವೈಟ್ ಮಾಡೋದ್ರು ಮತ್ತು ಅದನ್ನು ಹಿಡಿಯೋದು ರೇಡ್ ಮಾಡೋದು ಇದೆಯಲ್ಲ ಅದು ಪೊಲೀಸ್ ಇಲಾಖೆಗೆ ಮಾಡುವುದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇದೆ ಲಾ ಆ್ಯಂಡ್ ಆರ್ಡರ್ ಕೆಲಸ ಇರ್ಬೋದು ಕ್ರೈಮ್ ಇನ್ವೆಸ್ಟಿಗೇಷನ್ ಇರ್ಬೋದು ಪ್ರಿವೆನ್ಷನ್ ಆಫ್ ಕ್ರೈಮ್ಸ್ ಇರ್ಬೋದು ಆದರೆ ಈ ವೈಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಮನಿನ ಕನ್ವರ್ಷನ್ ಏನು ಮಾಡ್ತಾ ಇದ್ದಾರೆ ಅದನ್ನು ಮಾಡೋದಕ್ಕೆ ಅದರದೇ ಆದಂಥ ಇಲಾಖೆ ಇದೆ ಅದಕ್ಕೆ ಬಿಟ್ಬಿಡಬೇಕು ನನಗೆ ತುಂಬ ಒಂದು ಬೇಜಾರಾಗಿದ್ದ ಸಂಗತಿ ಅಂದರೆ ನಾನು ಸರ್ವಿಸಲ್ಲಿದ್ದಾಗ ಒಬ್ಬ ಅಧಿಕಾರಿ ತುಂಬ ಹೆಸರು ಮಾಡಿದ್ರು ಎನ್ಕೌಂಟರ್ ಮಾಡಿ ಸಿ ಸಿ ಬಿಯಲ್ಲಿ ಅಧಿಕಾರಿಯಾಗಿದ್ದರು ಅವರು ಎನ್ಕೌಂಟರ್ ಮಾಡಿ ಹೆಸರಾಗಿದ್ದರು ನಮಗೂ ಕೂಡ ಅವ್ರ ಬಗ್ಗೆ ಭಾಳ ಗೌರವ ಇತ್ತು ಆದರೆ ಮೊನ್ನೆ ನೋಡಿದರೆ ಆ ಅಧಿಕಾರಿ ಈಗ ನಿವೃತ್ತಿ ಆಗಿದ್ದಾರೆ ಡಿ ಎಸ್ ಪಿ ಆಗಿ ನಿವೃತ್ತಿ ಆಗಿದ್ದಾರೆ ಅವರ ಐಡೆಂಟಿ ಕಾರ್ಡನ್ನು ಇಟ್ಕೊಂಡು ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ಅವ್ರ ದುಡ್ಡು ವಸೂಲಿ ಮಾಡಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ ಮತ್ತು ಆ ಅಧಿಕಾರಿಗಳ ಮೇಲೇನು ಕೂಡ ಕ್ರಮ ಏನು ಪ್ರಕರಣ ದಾಖಲಾಗಿದೆ ಇದೆಲ್ಲವೂ ಕೂಡ ಗಮನಿಸಿದರೆ ನಾವು ಈಗ ಏನೋ ಒಂದು ಸಂದೇಶ ಹೊರಡ್ತಾ ಇದೆ ಏನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ದೇಶದ ಪ್ರಧಾನಿಯವರು ನೋಟನ್ನು ಬ್ಯಾನ್ ಮಾಡಿದರು ಏನು ಭಯೋತ್ಪಾದನೆ ಕಡಿಮೆ ಆಗಬೇಕು ಕಪ್ಪು ಹಣ ನಿಲ್ಲಬೇಕು ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅಂತೇಳಿ ಆದರೆ ಈ ಕಪ್ಪು ಹಣದ ದಂಧೆಯ ಸಲುವಾಗಿ ಇವತ್ತು ಪ್ರತಿದಿನ ಅಧಿಕಾರಿಗಳು ಸಿಕ್ಕಿಬಿಡ್ತಾ ಇದ್ದಾರೆ ಬ್ಯಾಂಕ್ನವರು ಅಧಿಕಾರಿಗಳು ಕೂಡ ಸಿಕ್ಕಿಬಿಡ್ತಾ ಇದ್ದಾರೆ ಮತ್ತು ಇಲ್ಲಿ ನಮ್ಮ ರಾಜ್ಯ ಸರ್ಕಾರದವರು ಕೂಡ ನಡ್ಕೋಬೇಕಾಗಿ ಯಾವ ರೀತಿ ನಡ್ಕೋಬೇಕಾಗಿತ್ತು ಯಾವ ಮಟ್ಟದ ಒಂದು ನೈತಿಕತೆಯನ್ನು ಪ್ರದರ್ಶನ ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಹೀಗಾಗಿ ನಂದೊಂದು ಆಗ್ರಹ ಇದೆ ಅಥವಾ ಏನೋ ಒಂದು ಆಕ್ರೋಶನೂ ಕೂಡ ಅನ್ಕೋಬೋದು ಆಗ್ರಹ ಅನ್ನೋಕ್ಕಿಂತ ಒಂದು ಆಕ್ರೋಶ ಸರ್ಕಾರ ತಕ್ಷಣವೇ ಜನಸಾಮಾನ್ಯರಿಗೆ ಒಂದು ನ್ಯಾಯ ದೊರಕಿಸಿಕೊಡೋ ರೀತಿಯಲ್ಲಿ ವರ್ತನೆ ಮಾಡಬೇಕು ಏನು ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾರೆ ಅವರನ್ನು ಅವರ ಹಿಂದೆ ಇರುವಂತಹ ಸಚಿವರನ್ನು ಅವರನ್ನು ಉಳಿಸ್ಕೊಳ್ಳೋಕ್ಕಿಂತನೂ ಕೂಡ ತಕ್ಷಣವೇ ಮುಖ್ಯಮಂತ್ರಿಗಳೇನಾದರೂ ಅವ್ರನ್ನ ಕರೆದು ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಮುಖ್ಯಮಂತ್ರಿಗಳಿಗೆ ಗೌರವ ಇರ್ತದೆ ಅವರ ಸ್ಥಾನಕ್ಕೂ ಕೂಡ ಒಂದು ದೊಡ್ಡ ಗೌರವ ಇರ್ತದೆ ನನಗನ್ಸಿದ ಮಟ್ಟಿಗೆ ಇವತ್ತು ಕರ್ನಾಟಕದಲ್ಲಿ ಮಾಧ್ಯಮಗಳೇ ಪ್ರತಿಪಕ್ಷಗಳ ಕೆಲಸ ಮಾಡ್ತಾ ಇದೆ ಪ್ರತಿಪಕ್ಷಗಳ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ಬೀದಿಗಿಳಿಬೇಕಾಗಿತ್ತು ಆದರೆ ಏನಾಗ್ತಾ ಇದೆ ಎಲ್ಲಿ ನಾಳೆ ನಮ್ಮದು ಬಂದುಬಿಡ್ತದೋ ಅನ್ನೋ ಒಂದು ಭಯದಲ್ಲಿ ಬರೀ ಏನೋ ನಮ್ಮ ಜನಗಳಿಗೆ ಸ್ವಲ್ಪ ಆಯಾ ಕ್ಷೇತ್ರದವ್ರು ಸ್ವಲ್ಪ ತೋರಿಸ್ಬೇಕು ಅಂತೇಳಿ ಒಂದು ದಿನದ್ದು ಒಂದು ಸ್ಟ್ರೈಕ್ ಒಂದು ದಿನದ್ದು ಅಲ್ಲ ಒಂದು 10 ನಿಮಿಷದ್ದು ಒಂದು ಸ್ಟ್ರೈಕ್ ಮಾಡಿ ಅವ್ರವ್ರ ಪಡೆಗೆ ಅವ್ರವ್ರ ಮನೆಗೆ ಹೋಗ್ತಾ ಇದ್ದಾರೆ ನಿಜವಾಗಲೂ ಕೂಡ ಮಾಧ್ಯಮದವರು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದೆ ನಿಜವಾಗಲೂ ಕೂಡ ಈಗ ನಡೀತಾ ಇರೋ ಬೆಳಗುವನಿಗೆ ನೋಡಿದರೆ ಕರ್ನಾಟಕದಲ್ಲಿ ದೊಡ್ಡ ಆಂದೋಲನ ಆಗಬೇಕಾಗಿತ್ತು ನನಗೆ ಬೇಜಾರಾಗ್ತಾ ಇರೋದೇನಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದರು ಅದರ ಉದ್ದೇಶ ಏನಿತ್ತು ಹಾಗಿದ್ರೆ ಈಗ ಸ್ವತಃ ಅವರೇ ನಿಂತ್ಕೊಂಡು ಯಾರ ಬಗ್ಗೆನೂ ಕೂಡ ಕ್ರಮ ಕೈಗೊಳ್ಳದನೆ ಅದಕ್ಕೆ ಪುಷ್ಟಿ ಕೊಟ್ಟರೆ ಜನ ಇನ್ನು ಯಾರು ನಂಬಬೇಕು ಹೇಳಿ ಜನ ಯಾವತ್ತಿಗೂ ಕೂಡ ಒಬ್ಬ ರೆಬೆಲ್ ಆದಂತಹ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಒಬ್ಬ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಇಷ್ಟಪಡ್ತಾರೆ ಇವತ್ತು ಜನ ಯಾರು ನಂಬಬೇಕು ಯಾರನ್ನು ಕೂಡ ಜನ ನಂಬದೇ ಇರುವಂತಹ ಪರಿಸ್ಥಿತಿ ಇದೆ ವಿರೋಧ ಪಕ್ಷದವರು ಬರೀ ಏನು ತಾವು ಮಾಧ್ಯಮದವರು ಕೇಳ್ತೀರಿ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಕರೀತಾರೆ ವಿಧಾನಸೌಧದಲ್ಲಿ ಒಂದು ಪ್ರೆಸ್ ಮೀಟ್ ಕರೀತಾರೆ ಎಲ್ ಎಚ್ ಎಲ್ ಒಂದು ಪ್ರೆಸ್ ಮೀಟ್ ಕರೀತಾರೆ ಡಿಸ್ಟ್ರಿಕ್ಟ್ ಪತ್ರಿಕಾ ಭವನದಲ್ಲಿ ಒಂದು ಪ್ರೆಸ್ ಮೀಟ್ ಕರೆದು ಅವ್ರ ಬಗ್ಗೆ ಆರೋಪ ಮಾಡಿದ್ವಿ ಅವರು ಮಾಡಿದ 2 ನಿಮಿಷಕ್ಕೆ ಅವರು ವಿರೋಧಿಗಳು ಇನ್ನೊಂದು ಹೇಳ್ತಾರೆ ನೀವು ಮಾಡಲಿಲ್ವಾ ಅಂತೇಳಿ ಸ್ವತಃ ನೀವೇ ಇದ್ರಿ ಅದರಲ್ಲಿ ನೀವು ಅಧಿಕಾರದಲ್ಲಿದ್ದಾಗ ನೀವೇ ಸಿಕ್ಕಾಕೊಂಡಿದ್ರಿ ನೀವೇ ಯಾಕೆ ಮಾತಾಡ್ತೀರಿ ಅಂತ ಹಿಂಗಾಗಿ ಜನ ನಿಜಕ್ಕೂ ಕೂಡ ಯಾರನ್ನು ನಂಬಬೇಕು ಅನ್ನೋ ಒಂದು ಗೊಂದಲದಲ್ಲಿ ಕರ್ನಾಟಕದ ಸಾಮಾನ್ಯ ಪ್ರಜ್ಞಾವಂತ ಜನ ಇದ್ದಾರೆ ಇಷ್ಟು ದಿನಗಳವರೆಗೆ ಮಾಡಿದ್ದ ಹಗರಣಗಳನ್ನು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅಂದರೆ ಅದನ್ನು ಎಲ್ಲೂ ಹೊರಗಡೆ ಬರಬಾರ್ದಪ್ಪ ಅದನ್ನು ಏನಾದರೂ ಮಾಡಿ ಮುಚ್ಚಾಕಬೇಕು ಆ ಒಂದು ಪ್ರಯತ್ನ ಏನೋ ನಡೆದಿದೆ ಅನ್ನೋ ಸಂಶಯ ಬರ್ತಾ ಇದೆ ಯಾಕಂತ ಹೇಳಿದರೆ ಇವತ್ತು ಯಾವುದೇ ಕ್ಷೇತ್ರದಲ್ಲಿ ಹೋಗಿ ಶಿಕ್ಷಣದಲ್ಲಿ ಏನಾದರೂ ಸುಧಾರಣೆ ಆಗಿದೆಯಾ ನಿಜವಾಗಲೂ ಕೂಡ ಇವತ್ತು ಮಾಧ್ಯಮದಲ್ಲಿ ಏನು ಬರಬೇಕಾಗಿತ್ತು ಪತ್ರಿಕೆಗಳಲ್ಲಿ ಏನು ಬರಬೇಕಾಗಿತ್ತು ಎಷ್ಟು ಜನ ಯುವಕರಿಗೆ ಉದ್ಯೋಗ ಸಿಕ್ತು ಅದು ಬರಬೇಕಾಗಿತ್ತು ಎಷ್ಟು ಜನ ಎಷ್ಟು ಹೊಲಗಳಿಗೆ ನೀರಾವರಿ ಆಯಿತು ಒಣಭೂಮಿಗಳಿದ್ದು ಎಷ್ಟು ಹೊಲಗಳ ನೀರಾವರಿ ಆಯಿತು ಅದರ ಬಗ್ಗೆ ಬರಬೇಕಾಗಿತ್ತು ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಕ್ತು ಅದು ಆಗಬೇಕಾಗಿತ್ತು ಇವತ್ತೇನೂ ಇಲ್ಲ ಬರೀ ಹಗರಣ ಹಗರಣ ಲೈಂಗಿಕ ಹಗರಣ ಈ ದುಡ್ಡಿನ ಹಗರಣ ಬೇನಾಮಿ ಆಸ್ತಿ ಹಗರಣ ಬರೇ ಇದೆ ಹೀಗಾಗಿ ನಮ್ಮ
ನಿಜವಾಗಲೂ ಕೂಡ ಸರ್ಕಾರ ಇರೋದು ಎದಕ್ಕೆ? ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿ ಕೊಡಬೇಕು. ಯಾರು ಅಶಕ್ತರಿದ್ದಾರೆ ಅವ್ರನ್ನ ಶಕ್ತಿವಂತರಾಗಿ ಮಾಡೋದೇ ಒಂದು ಸರ್ಕಾರದ ಕೆಲಸ, ಒಂದು ನೈತಿಕ ಹೊಣೆ. ಅದಾಗಿಲ್ವಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಸ್ವಂತ ಅನುಭವದ ಅಂತ ಹೇಳ್ತಾ ಇದ್ದೀನಿ. ಒಂದು ದೊಡ್ಡ ಯೋಜನೆ ಇತ್ತು, ಹಳ್ಳಿಯ ಬಡ ಮಕ್ಕಳಿಗೆ ಕಂಪ್ಯೂಟರ್ ಏನು ಯೋಜನೆ, ಗೌರ್ಮೆಂಟ್ ಸ್ಕೂಲಿಗೆ ಕಂಪ್ಯೂಟರ್ ಕೊಡುವಂಥ ಯೋಜನೆ ಅದು. ಅಜಿತ್ ಸೇಠ್ ಅಂತ ಅಧಿಕಾರಿ ಪ್ರತಿಯೊಬ್ಬರು ಕೂಡ ವಿರೋಧ ಮಾಡಿದ್ದಾರೆ ಆ ವ್ಯಕ್ತಿ ವಿರುದ್ಧ. ಸೆಕ್ರೆಟರಿ, ಸೀನಿಯರ್ IAS ಆಫೀಸರ್ ಪ್ರತಿಯೊಬ್ಬರು ಬೈದರು. ಅವನ ಟ್ರಾನ್ಸ್ಫರ್ ಮಾಡಿ ಎಲ್ಲವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ನಲ್ಲಿ ಗದ್ದಲ ಆಯಿತು. ಟೀಚರ್ಗಳು, ಶಿಕ್ಷಕರು ಬಂದು ಸ್ಟ್ರೈಕ್ ಮಾಡಿದರು. ಆದರೂ ಕೂಡ ಹಠ ಹಿಡಿದು ಆ ಅಧಿಕಾರಿನ ಅದೇ ಜಾಗದಲ್ಲಿ ಇಟ್ಕೊಂಡು ಕುಂತಿದ್ದಾರೆ. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬೇಕು ಅಂತಲೇ ಮುಖ್ಯಮಂತ್ರಿಗಳೇ ಆ ಅಧಿಕಾರನ ಇಟ್ಕೊಂಡು ಕುಂತಿದ್ದಾರೆ. ಯಾಕಂತ ಹೇಳಿದ್ರೆ, ಎಜುಕೇಷನ್ಗೆ ಬಂದಂತಹ ಫಂಡನ್ನು ಎಲ್ಲವನ್ನೂ ಕೂಡ ಈ ಬೇರೆ ಬೇರೆ ಏನು ಭಾಗ್ಯಗಳಿದೆಯಲ್ಲ ಅದರಲ್ಲಿ ಹ್ಯಾಕ್ ಬಿಡಬೇಕು ಅಂದರೆ ಅದರ ಕಮಿಷನ್ ಇರ್ತದೆ. ಮೇಲಿಂತರ ಮಿನಿಸ್ಟರ್ ಇಂತರ ಹಿಡಿದು ಕೆಳಗಡೆ SDC ವರೆಗೂ ಕೂಡ ಕಮಿಷನ್ ಇದೆ. ಈ ಇದರಲ್ಲಿ ಯಾವುದೇ ಕಮಿಷನ್ ಇಲ್ಲ. ಹಿಂಗಾಗಿ ಇಲ್ಲಿರೋ ದುಡ್ಡನ್ನೆಲ್ಲನೂ ಕೂಡ, ಶಿಕ್ಷಣಕ್ಕೋಸ್ಕರ ಇದ್ದಂಥ ದುಡ್ಡನ್ನೆಲ್ಲವನ್ನೂ ಕೂಡ ಈ ಕಮಿಷನ್ ಇರೋ ಪ್ರಾಜೆಕ್ಟ್ಗಳಿಗೇನಿದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಹಿಂಗಾಗಿ ಅಜಿತ್ ಸೇಠ್ ಅನ್ನೋ ಅಧಿಕಾರಿಗಳನ್ನು ಇವತ್ತು ಎಲ್ಲರೂ ಸ್ಟ್ರೈಕ್ ಮಾಡಿದರು. ಸ್ಟೂಡೆಂಟ್ಸ್ ಸ್ಟ್ರೈಕ್ ಮಾಡಿದರು, ಟೀಚರ್ಸ್ಗಳು ಸ್ಟ್ರೈಕ್ ಮಾಡಿದರು, MLC ಸ್ಟ್ರೈಕ್ ಮಾಡಿದರು, MLAಗಳು ಕೂಡ ಅವನ ಬಗ್ಗೆ ವಿಧಾನಸೌಧದಲ್ಲೇ ಧ್ವನಿ ಎತ್ತಿದರು. ಆದರೂ ಕೂಡ ಅಲ್ಲೇ ಇಟ್ಕೊಂಡಿದ್ದಾರೆ. ಇದರ ಅರ್ಥ ಏನು? ಬಡ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಬೇಡವಾ? ಇಂಗ್ಲೀಷ್ ಶಿಕ್ಷಣ ಬೇಡವಾ? ಶಿಕ್ಷಣದ ಬಗ್ಗೆ ಏನಾದರೂ ಒಂದು ಹೊಸದನ್ನು ಏನಾದರೂ ತಂದಿದ್ದೀರಾ? ಉದ್ಯೋಗದ ಬಗ್ಗೆ ಏನಾದರೂ ಒಂದು ಹೊಸದು ತಂದಿದ್ದೀರಾ? ಪಕ್ಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಈಗ ತೆಲಂಗಾಣ ಇವತ್ತು ಹುಟ್ಟಿದ ಕೂಸು, ಅದು ತೆಲಂಗಾಣ ನಿನ್ನೆ ಮೊನ್ನೆ ಹುಟ್ಟಿದ ಕೂಸು. ಹಳ್ಳಿ ಹಳ್ಳಿಯಲ್ಲಿ ಕೂಡ ಅದರಲ್ಲಿ ರಸ್ತೆ ಆಯಿತು. ಪ್ರತಿ ಹಳ್ಳಿಯಲ್ಲಿ ಚರಂಡಿ ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಕೊಡಿಸು. ಪ್ರತಿ ತಾಲೂಕಿನಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಎಷ್ಟೊಂದು ಚುರುಕಾಗಿ ಮಾಡ್ತಾ ಇದ್ದಾರೆ. ಇವತ್ತು ಮೊನ್ನೆ ಹುಟ್ಟಿದ ಕೂಸು ತೆಲಂಗಾಣ. ಅದು ನಮಗಿಂತಲೂ ಕೂಡ ಅತ್ಯಂತ ಹಿಂದುಳಿದಂಥ ಕ್ಷೇತ್ರ ಆಗಿತ್ತು ಅದು ಮುಂಚೆ, ರಾಜ್ಯ ಆಗೋಕ್ಕಿಂತ ಮುಂಚೆ. ಈಗ ಎಷ್ಟು ತೀವ್ರಗತಿಯಲ್ಲಿ ಮುಂದುವರಿತಾ ಇದೆ ಅಂದರೆ, ಅಷ್ಟೇ ಹಿಂದೆ ನಾವು ಕರ್ನಾಟಕದವ್ರು ಹೋಗ್ತಾ ಇದ್ದೀವಿ. ಈ ಹಗರಣಗಳು ನೀವು ಬಿಡಿ, ಒಂದು ಕಡೆ ಇರಿ, ಆದರೆ ನಾವು ಹ್ಯೂಮನ್ ರಿಸೋರ್ಸಲ್ಲಿ ನಾವು ಎಷ್ಟು ಮುಂದೆ ಹೋಗಿದ್ದೀವಿ ಹೇಳಿ? ಎಜುಕೇಷನ್ ಇಲ್ಲ. ಈಗ ಬೆಂಗಳೂರಿಗೆ ಬನ್ನಿ, ಎಲ್ಲವನ್ನೂ ಕೂಡ ಆಂಧ್ರ ಪ್ರದೇಶದವರು, ತಮಿಳುನಾಡಿನವರು, ಉತ್ತರ ಪ್ರದೇಶದವರೇ ದೊಡ್ಡ ದೊಡ್ಡ ಉದ್ಯೋಗವನ್ನು ತಗೊಂಡಿದ್ದಾರೆ. ನಮ್ಮವರು ಬರೀ ಒಂದು ಸೆಕ್ಯೂರಿಟಿ ಗಾರ್ಡು, ಒಂದು ಡ್ರೈವರು, ಇದೇ ಮಾಡ್ತಾ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಯಾಕೆ ಕಾಳಜಿ ತಗೊಳ್ಳಿಲ್ಲ? ನೀರಾವರಿ ಬಗ್ಗೆನೂ ಕೂಡ ತಗೊಳ್ಳಿ ನೀವು. ಎಷ್ಟು ನಮ್ಮದು ನೀರಾವರಿ ವಾಟರ್ ರಿಸೋರ್ಸ್ ಇದೆ, ಯಾರು ಕೂಡ ಅದ್ರ ಬಗ್ಗೆ ಕಳಸಾ ಬಂಡೂರಿ ಯೋಜನೆನೇ ತಗೊಳ್ಳಿ. ಸಾಕಷ್ಟು ಹಳ್ಳಗಳು ಹಂಗೆ ಹರಿದು ಹೋಗ್ತಾ ಇದೆ. ಹೊಸ ಅಣೆಕಟ್ಟು ಮಾಡಿದಿರಾ? ಹೊಸ ಕೆನಲ್ ಮಾಡಿದಿರಾ? ಅದನ್ನು ಹೇಳಿ. ಯಾರು ಅದ್ರ ಬಗ್ಗೆ ತಲೆನ, ಯಾವ ಮಿನಿಸ್ಟರ್ ತಲೆ ಕೆಸ್ಕೊಂಡಿಲ್ಲ. ಎಲ್ರಿಗೂ ಏನು, ನಾ ಹಗರಣದಲ್ಲಿ ಬರಲಿಲ್ಲ ಸಾಕು, ನಾನು ನನ್ನ ಸ್ಕ್ಯಾಂಡಲ್ ಆಗಲಿಲ್ಲ ಸಾಕು ಅಂತ ಉಳಿದಾರ ಹೊರತು, ನಾನು ಇಷ್ಟು ಕಾಲುವೆಗಳನ್ನು ಮಾಡಿದೆ, ಇಷ್ಟು ವಾಟರ್ ರಿಸೋರ್ಸ್ಗಳನ್ನು ನಾನು ಮಾಡಿದೆ, ಇಷ್ಟು ಉದ್ಯೋಗಗಳನ್ನು ನಾನು ಸೃಷ್ಟಿ ಮಾಡಿದೆ, ಇಷ್ಟು ಯುವಕರಿಗೆ ನಾವು ಉದ್ಯೋಗ ಕೊಟ್ವಿ, ಯಾರ ತಲೆಯಲ್ಲೂ ಅದಿಲ್ಲ. ನನ್ನ ಹಗರಣ ಆಗಲಿಲ್ಲ ಸಾಕು ಅನ್ನೋ ಒಂದು ಸಮಾಧಾನದಲ್ಲಿದ್ದಾರೆ. ಇದು ಅತ್ಯಂತ ಹೀನಾಯವಾದಂಥ ಪರಿಸ್ಥಿತಿ. ಈ ಪರಿಸ್ಥಿತಿ ನಿಜವಾಗ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಬರಬಾರ್ದು. ಛತ್ತೀಸ್ಗಢದಲ್ಲಿ ಅಭಿವೃದ್ಧಿ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಗುಜರಾತ್ ಬಿಡಿ, ಮಹಾರಾಷ್ಟ್ರ ಬಿಡಿ, ಛತ್ತೀಸ್ಗಢ, ತೆಲಂಗಾಣ, ತೆಲಂಗಾಣದಲ್ಲಿ ಕೂಳು ತಿನ್ನಕ್ಕೆ ನೀರಿದ್ದಿದ್ದಿಲ್ಲ. ಆ ಭಾಗದಲ್ಲ ನಾವು ಓಡಾಡಿದವರು. ಅತ್ಯಂತ ಬಡತನ, ದರಿದ್ರ ಊರು ಇವತ್ತು ಎಷ್ಟು ಮೇಲೆ ಬರ್ತಾ ಇದೆ, ಕರ್ನಾಟಕಕ್ಕಿಂತ ಮೇಲೆ ಬರ್ತಾ ಇದೆ. ನಮ್ಮ ಕರ್ನಾಟಕದ ನೀರನ್ನು ಬಲವಂತವಾಗಿ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ನೀರನ್ನು ನಾವು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮಂತ್ರಿಗಳಾದವರು, ಮುಖ್ಯಮಂತ್ರಿಗಳಾದವರು, ಅಧಿಕಾರಿಗಳಾದವರು ಈ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಕಂತಗಂತಲೆ ಕೋಟಿಗಟ್ಟಲೆ ದುಡ್ಡನ್ನು ಮನೆಯಲ್ಲಿ ಇಟ್ಕೊಂಡು ಅವ್ರನ್ನ ಉಳಿಸ್ಕೊಳ್ಳೋಕೆ, ಅವರು ಮಿನಿಸ್ಟ್ರು, ಮಿನಿಸ್ಟರ್ನ ಉಳಿಸ್ಕೊಳ್ಳೋಕೆ CMU, CMನ್ನು ಉಳಿಸ್ಕೊಳ್ಳೋಕೆ ಮತ್ತಿನ್ಯಾರೋ ಅವರು ಹೈಕಮಾಂಡು, ಅವರು ಬೆಂಬಲಿಗರು, ಇವರು ಬೆಂಬಲಿಗರು, ಅವ್ರ ಮೇಲೆ ಬೆದರಿಕೆ ಹಾಕೋದು, ಬರೀ ಇದೇ ನಡೆದಿದೆ. ಕೇಳಿ ಕೇಳಿ ಮುಂಜೆ ನಿಂತರ ರಾತ್ರಿ TV ಚಾನಲು, ಪೇಪರು ಕೇಳಿ ಕೇಳಿ ಜನ ಸಾಕಾಗಿ ಹೋಗ್ಬಿಟ್ಟಿದೆ. ಜನ ಒಂದು ಹೊಸದನ್ನು ಬಯಸ್ತಾ ಇದ್ದಾರೆ. ಅದು ಆಗಬೇಕು ಕರ್ನಾಟಕದಲ್ಲಿ.